ಸರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಲಿ ಹೇಗಿದೆ ಕಾಂಗ್ರೆಸ್ ಅಲ್ಲಿ ಕ್ಷೇತ್ರದಲ್ಲಿ ಎಲ್ಲ ಗಿಡಿ ರಾಜ್ಯದಲ್ಲೇ ಇದೆ ಈ ಸತಿ ಸರ್ ಬಿಜೆಪಿ ಆಡಳಿತ ವಿರೋಧದ ಮಧ್ಯೆ ಇಲ್ಲಿ ಅಂದ್ರೆ ಅಶ್ವಥ್ ನಾರಾಯಣ ಅವರು ಹೆಚ್ಚು ರಾಮನಗರಕ್ಕೆ ಒತ್ತು ಕೊಟ್ಟರು ಕ್ಷೇತ್ರದಲ್ಲಿ ಇಲ್ಲ ಅಂತ ಜನ ಹೇಳ್ತಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಅವರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಇಲ್ಲಿ ಇವಾಗ ರಾಮನಗರದಲ್ಲಿ ಕೊಟ್ಟಿದ್ದಾರೆ ಅಂತ ಮಾತ್ರ ಅವರು ಇಲ್ಲಿ ಕಾಣೆಯಾಗಿಲ್ಲ ಇವಾಗ ಕಳೆದು 4-6 ವರ್ಷಗಳಿಂದ ಅವರು ಇಲ್ಲಿ ಕಾಣೆಯಾಗಿದ್ದಾರೆ ಇಲ್ಲಿ ಜನಕ್ಕೆ ಸ್ಪಂದಿಸಿಲ್ಲ ಅವರು ಆ ಕಾರಣದಿಂದಲೂ ಇಲ್ಲಿ ಇವಾಗ ಈಗ ಕಾಂಗ್ರೆಸ್ ಪರೆ ಅಲ ಇದೆ ಸರ್ ಈ ಹಿಂದೆ ನೀವು ಅಧಿಕಾರದಲ್ಲಿ ಇದ್ದಿರಕಿಲ್ಲ ಇವಾಗ ನಿಮ್ಮ ಸಮಾಜ ಸೇವೆ ನಿಮ್ಮ ಒಳ್ಳೆ ವಿಚಾರಗಳೇ ಇವಾಗ ನಿಮಗೆ ಸಪೋರ್ಟ್ ಮಾಡಬೇಕು ಇಂತ ಹಿಂದಿನ ಸಮಾಜ ಸೇವೆಗಳು ನಿಮಗೆ ಎಷ್ಟು ರೀತಿ ಬೆಂಬಲ ಕೊಡಬಹುದು ನೋಡಿ ಮಲ್ಲೇಶ್ವರಂ ಬಂದ್ಬಿಟ್ಟು ಇದು ಎಜುಕೇಟೆಡ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲಿ ನಾವೇನು ಮಾಡ್ತೀವಿ ಜನ ಗಮನಿಸ್ತಾರೆ ಇಲ್ಲಿ ನಾವೇನು ಮಾತಾಡ್ತೀವಿ ಜನ ಗಮನಿಸ್ತಾರೆ ಏನು ಕೆಲಸ ಮಾಡ್ತಿದ್ದೀವಿ ಅವರು ನೋಡ್ತಾರೆ ಸಾಕಷ್ಟು 1.5 2 ವರ್ಷಗಳ ಕಾಲದಿಂದ ನಾನು ಸತತವಾಗಿ ನಾನು ಇವಾಗ ಸಮಾಜ ಸೇವೆ ಕೆಲಸಗಳು ಮಾಡ್ತಾ ಬರ್ತಾನೆ ಇದ್ದೀನಿ ಅದನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ಕೊಟ್ಟಿದೆ ಈಗ ಜನನೂ ಸ್ಪಂದಿಸ್ತಿದ್ದಾರೆ ಸರ್ ನಿಮ್ಮ ಪರವಾಗಿ ಪ್ರಚಾರ ಮಾಡೋಕ್ಕೆ ಕಾಂಗ್ರೆಸ್ನ ಯಾವ ಮುಖಂಡರು ಬರ್ತಾ ಇದ್ದಾರೆ ಸರ್ ಕ್ಷೇತ್ರಕ್ಕೆ ಈಗ ನಾಳೆ ದಿನ ಬಂದು ಇವಾಗ ಡಿ ಕೆ ಶಿವಕುಮಾರ್ ಅವರು ಬರ್ತಿದ್ದಾರೆ ರ್ಯಾಲಿಗೆ ಫಸ್ಟ್ ಅಲ್ಲಿಂದ ಶುರುವಾಗುತ್ತೆ ಇದು ಭಾನುವಾರ ಬಂದು ಇವಾಗ ಸೀತಾರಾಮ್ ಸಾಹೇಬರು ಬರ್ತಿದ್ದಾರೆ ಸರ್ ಯಾವ ಮಾನದಂಡಗಳನ್ನು ಇಟ್ಕೊಂಡು ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಮತಗಳನ್ನು ಕೇಳ್ತಾ ಇದ್ದೀರಿ ಸರ್ ಇಲ್ಲಿ ಮಾನದಂಡ ಅನ್ನೋದಕ್ಕಿಂತ ಒಂದು ಮಾರ್ವಲೆಸ್ ಮಲ್ಲೇಶ್ವರಂ ಕ್ಯಾಂಪೇನ್ ಅಂತ ಶುರು ಮಾಡಿದ್ದೀವಿ ನಾವಿಲ್ಲಿ ಗೆದ್ದು ಬಂದ ಮೇಲೆ ಏನು ಮಾಡ್ತೀವಿ ಮಲ್ಲೇಶ್ವರಂಗೆ ಅಂತ ಒಂದು 12 ಸ್ಟೆಪ್ಸಲ್ಲಿ ನಾವು ಮಾತಾಡಿದ್ದೀವಿ ಅದನ್ನು ಪ್ರೆಸ್ ರಿಲೀಸ್ ಮಾಡಿಲ್ಲ ಈ ಬರೋ 4-5 ದಿನಗಳಲ್ಲಿ ಇವಾಗ ಪ್ರೆಸ್ ರಿಲೀಸ್ ಮಾಡ್ತೀವಿ ಆಗ ಡೀಟೇಲ್ಸ್ ಕೊಡ್ತೀನಿ ಫುಲ್ ಅದು ಸರ್ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಂದು ವೇಳೆ ನೀವು ಕೇವಲ ಶಾಸಕನಾಗಿರ್ತೀರಾ ಅಥವಾ ಮಂತ್ರಿ ಸ್ಥಾನ ಏನೋ ಬಯಸ್ತೀರಾ ಸರ್ ನಾನು ಫಸ್ಟ್ ಕೆಲಸ ಮಾಡಕ್ಕೆ ಬಂದಿದ್ದೀನಿ ಅದು ಇವಾಗ ಪಕ್ಷದ ವರಿಷ್ಠ ನೋಡ್ಕೋತಾರೆ ಸರ್ ಕೊನೆಯದಾಗಿ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇದು ಮತದಾನ ಮಾಡೋದು ಈಗ ಪ್ರತಿಯೊಬ್ಬರದು ಡ್ಯೂಟಿ ಆಮೇಲೆ ಹಕ್ಕು ಅದನ್ನು ಕರೆಕ್ಟಾಗಿ ಮಾಡಿ ಯೋಚನೆ ಮಾಡಿ ಮಾಡಿ ಖಂಡಿತ ಮತ ಚಲಾಯಿಸಿ ಇವಾಗ ನಿಮ್ಮ ಮತ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ ಥ್ಯಾಂಕ್ ಯು ಸರ್